Hello guys, welcome back to Success Ven channel. So nimge thumbnail nodidadmele eno anta gottagirbodalva. So nanu ivattu interesting vishayadondige nimma jothe bandidini. So start madonva. So nodi guys, idu bandittu nimge en anusutte ondu lady girl baby du frock anusutte, but adu alla guys, idu bandittu lady dog frock guys. Adu idunu dog ಗೆ ಹಾಕೊಡ್ದು ಎಲ್ಲ ಜಾಕೆಟ್ಸ್ ರೈಸ್ ಇದು. ಸೊ ಈ ಫಾರಿನರ್ಸು ಡಾಗು ಅಥವಾ ಕ್ಯಾಟ್ಗೆ ಸಪ್ರೇಟಾಗಿ ರೆಡಿ ಮಾಡಿರ್ತಾರೆ ಅದಕ್ಕೆ ಅಂತ ಜಾಕೆಟ್ಸು ನೋಡ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಫ್ರಾಕು ಜಾಕೆಟು. ಸೊ ಇದು ಕೂಡ ಒಂದು ಸಪ್ರೇಟ್ ಆಗಿರೋ ಜಾಕೆಟು. ಇದು ನನಗೆ ತುಂಬ ಇಷ್ಟ ಆಯಿತು. ಒಂಥರ ಚಿಕ್ಕದು ಕ್ಯಾಪ್ ಕೂಡ ಇದೆ, ಸ್ಟೈಲಿಶ್ ಕೂಡ ಇದೆ ಇದು. ಸೊ ಇದು ಎಲ್ಲ ಬಂದುಬಿಟ್ಟು ನಾಯಿಗಳಿಗೆ ಆಟ ಆಡೋಕ್ಕೆ ಟಾಯ್ಸ್ ಅಂತೆ. ಸೊ ಎಷ್ಟಂದರೆ 600. ಓ 600 ಅಂತಂದರೆ 600 ಆಗುತ್ತೆ. ಸ್ವಲ್ಪ ತುಂಬ ಕಾಸ್ಟ್ಲಿ ಆಯಿತು ಜಸ್ಟ್ ಒನ್ ಟಾಯ್ಸಿಗೆ. ಸೊ ನಾಯಿಗಳಿಗೆ ಆಟ ಆಡೋಕ್ಕೆ ಈ ಥರ ಟಾಯ್ಸ್ ಅಂತೆ. ಸೊ ಇದು ಕೂಡ ಫ್ರಾಕ್ ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಜಾಕೆಟು. ಸೊ ವಿಂಟರಲ್ಲಿ ಇಲ್ಲಿ ತುಂಬ ಚಳಿ ಇರುತ್ತೆ. ಸೊ ಅದಕ್ಕೂ ಬೈಟ್ ಅಲ್ವಾ ಬೆಚ್ಚಗಿರೋಕ್ಕೆ. ಸೊ ಹಾಗಾಗಿ ಈ ಥರ ಜಾಕೆಟ್ ರೆಡಿ ಮಾಡಿರ್ತಾರೆ. ಇದು ಬಂದುಬಿಟ್ಟು ಸ್ಪೆಷಲ್ ಕ್ಯಾಪ್ ಇದು ನಾಯಿಗಳಿಗೆ. ಸೊ ನೋಡ್ಬೋದು ಈ ಥರ ಹಾಕಿರ್ತಾರೆ ಇಲ್ಲಿ ನಾಯಿಗಳಿಗೆ ಕ್ಯಾಪು ಮತ್ತು ಅದು ಜಾಕೆಟು ಚೆನ್ನಾಗಿದೆ ಅಲ್ವಾ. ಸೊ ಇದು ಕೂಡ ಕ್ಯಾಪು. ಇದು ವಿಂಟರಲ್ಲಿ ಹಾಕೋ ಡ್ರೆಸ್ಸು. ಇದು ಕ್ಯಾಪು ಮತ್ತು ಜಾಕೆಟು ಎರಡು ಜೊತೆಯಲ್ಲೇ ಇರುತ್ತೆ. ಸೊ ಇದು ಕೂಡ ಈ ಥರ ಬೆಲ್ಟು ಮತ್ತು ಈ ಥರ ಜಾಕೆಟ್ ಹಾಕಿರ್ತಾರೆ ಅದಕ್ಕೆ. ಸೊ ಈ ಥರ ಇರುತ್ತೆ ಡ್ರೆಸ್. ಇಲ್ಲಿ ಏನು ಗೊತ್ತಾ, ಫಾರಿನರ್ಸು ಒಂದು ನಾಯಿ ಸಾಕಲ್ಲ, ಒಂದು ಎರಡು ನಾಯಿಗಳು ಎರಡು ಮೂರು ನಾಯಿಗಳು ಕೂಡ ಸಾಕ್ತಾರೆ. ಈ ಥರ ಕ್ಯಾಪ್ ಎಲ್ಲ ಹಾಡ್ತಾರೆ. ಅದಕ್ಕೆ ಎಲ್ಲ ಫೆಸಿಲಿಟಿ ಕೂಡ ಕೊಡ್ತಾರೆ ಅವರು. ಎಷ್ಟು ಚೆನ್ನಾಗಿ ಅದಕ್ಕೆ ಬೋರ್ ಆಡದೇ ಇರೋ ಹಾಗೆ ಟಾಯ್ಸ್ ಎಲ್ಲ ತೊಗೊಂಬಂದಿರ್ತಾರೆ ಗಾರ್ಡನಿಗೆ. ಸೊ ಇದು ನೋಡ್ಬೋದು ನಾಯಿ ಶೂ ಇಲ್ಲ ಸಾಟ್ಸ್ ಹಾಕೊಳ್ಳದೆ ಹಾಗೆ ಬರುತ್ತಲ್ವ. ಸೊ ಹಾಗಾಗಿ ಮನೆಗೆ ಹೋದ್ಮೇಲೆ ನಾಯಿ ಕಾಲೆಲ್ಲ ಹೊಲಸಾಗಿರುತ್ತಲ್ವ, ಗಲೀಜಾಗಿರುತ್ತೆ. ಸೊ ಅದನ್ನ ವಾಶ್ ಮಾಡೋಕ್ಕೆ ಇದು ಈ ಥರ ಇರುತ್ತೆ ನೋಡಿ ರೈಸ್. ಸೊ ನಮ್ಮ ಕಡೆ ನಮ್ಮ ಇಂಡ್ಯಾದಲ್ಲಿ ನಾವು ಇಷ್ಟೆಲ್ಲ ಮಾಡೋದಿಲ್ಲ. ಲೈಟ್ ಮಾಡ್ತೀವಿ ಬಟ್ ಅದ್ರ ಕಾಲೆಲ್ಲ ತೊಳೆಯೋದು ಪ್ರತಿ ಸಲ ಹೋದಾಗ ಇಟ್ಸ್ ರೇರ್. ಆ್ಯಂಡ್ ಇದು ಬಂದುಬಿಟ್ಟು ನಾಯಿಗಳಿಗೆ ತಿನ್ನೋಕ್ಕೆ ಅಂತ ಸ್ಪೆಷಲ್ ಫುಡ್ಡು ಇದು. ಅದಕ್ಕಂತಾನೆ ಸಪ್ರೇಟ್ ಆಗಿರೋ ಫುಡ್ಡು ರೈಸ್ ಇದು ನೋಡ್ಬೋದು. ಸೊ ಎಷ್ಟು ವೆರೈಟೀಸ್ ಇದೆ ಅಂತ ಅಂದರೆ ಅಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ನಾಯಿಗಳಿಗೆ ಇಲ್ಲಿ ತಿನ್ನೋಕ್ಕೆ. ಇವನ್ ಡೋನರು, ಚಿಕನ್, ಲಾಲಿಪಪ್ಪು, ಎವ್ರಿಥಿಂಗ್ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಡೋನರ್ ಅನಿಸುತ್ತೆ. ಸೊ ಇಲ್ಲಿ ಲಾಲಿಪಪ್ ಕೂಡ ಇದೆ ಸಪ್ರೇಟಾಗಿ. ಹಾಂ ಇಲ್ಲಿದೆ ನೋಡಿ ರೈಸ್. ಇದು ಬಂದುಬಿಟ್ಟು ಅದು ಕ್ಲೀನ್ ಮಾಡೋಕ್ಕೆ. ಇದು ಬಂದುಬಿಟ್ಟು ಅದರ ಬೆಲ್ಟು. ಸೊ ಇದು ಬಂದುಬಿಟ್ಟು ಅದು ಬೆಡ್ ಶೀಟು ರೈಸ್. ಅದಕ್ಕೆ ಮಲ್ಕೊಳ್ಳೋಕ್ಕೆ ಮತ್ತು ಹೊಚ್ಕೊಂಡು ಮಲ್ಕೊಳ್ಳೋಕ್ಕೆ ಬೇಕಲ್ವಾ, ನಾಯಿದೆ ಒಂದು ಸಪ್ರೇಟ್ ಬೆಡ್ ಶೀಟು. ಇದು ತರ್ಡೆ ನಾವು ಹಾಡ್ತೀವಲ್ವಾ ಮನೆ ಮುಂದೆ ಆ ಥರ, ಅದಕ್ಕೆ. ಸೊ ಇದು ಬಂದುಬಿಟ್ಟು ಇವರು ಹೊರಗಡೆ ಹೋಗ್ಬೇಕಾದ್ರೆ ಚಿಟ್ ನಾಯಿ ಅಥವಾ ಚಿಟ್ ಬೆಟ್ಟಿದ್ರೆ ಅದನ್ನ ಬಾಟ್ಸಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಸೊ ನೋಡ್ಬೋದು ಆಗಲೇ ತೋರಿಸಿದ್ನಲ್ವಾ ಈ ಥರ ಕ್ಲೀನ್ ಮಾಡ್ತಾರೆ ಅದನ್ನ. ಸೊ ಇದು ಕೂಡ ವೆರೈಟೀಸ್ ಆಫ್ ಫುಡ್ಡು. ಸೊ ಎಷ್ಟು ಇದು ಬಂದುಬಿಟ್ಟು ಇದು ಕೂಡ ನಾಯಿಗಳಿಗೆ ಆಟ ಆಡೋಕ್ಕೆ ಬೋರ್ ಆಡತ್ತಲ್ವಾ, ಸೊ ಅದಕ್ಕೆ ಡಿಫ್ರೆಂಟ್ ಆಗಿರೋ ಟಾಯ್ಸು. ಸೊ ಟಾಯ್ಸು ಸ್ವಲ್ಪ ಕಾಸ್ಟ್ಲಿನೇ ಇದೆ. 600, 500 ಅಂತ ಅಂದರೆ ಜಸ್ಟ್ ಒನ್ ಟಾಯ್ಸಿಗೆ ಕಾಸ್ಟ್ಲಿ ಆಯಿತು. ಸೊ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ, ಇದು ಡಾಗ್ ಬ್ರ್ಯಾಂಡ್ ಅಂತ. ಸೊ ಇದರಲ್ಲಿ ಏನು ವಿಶೇಷ ಅಂತ ಅಂದರೆ, ಸೊ ನಾಯಿಗೆ ಸಪ್ರೇಟಾಗಿ ಬ್ರಷ್ ಇರುತ್ತೆ. ಸೊ ಆಮೇಲೆ ನಾಯಿಗೆ ತಲೆ ಬಾಚೋಳಕ್ಕೆ ಬಾಚಣಿಕೆ, ಆಮೇಲೆ ಸ್ನಾನದ ಬ್ರಷ್ಷು, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಬ್ರಷ್ ಇಟ್ಟಿರ್ತಾರೆ. ಸೊ ಇದು ಏನಂತೆ ಡಾಗ್ ಬ್ರ್ಯಾಂಡ್ ಅಂತ ಕರೀತಾರೆ.
ಸೊ ಇದು ರೇಟ್ ಬಂದುಬಿಟ್ಟು €12. €12 ಅಂದರೆ 1,200. ಇದು ತುಂಬ ಕಾಸ್ಟ್ಲಿ ಆಯಿತು. ಆ್ಯಕ್ಚುಲಿ 200ಕ್ಕೆ ನಾವು ಮನುಷ್ಯರು ಯೂಸ್ ಮಾಡೋ ಕೋಮು ಬ್ರಷ್ಷು ಎಲ್ಲ ಸಿಗುತ್ತೆ. ಇದು ಬಂದುಬಿಟ್ಟು ನ್ಯಾಪ್ಕಿನ್, ಅದಕ್ಕೆ 12 ಒರ್ಸೋಕೆ, ತಿಂದಾದ ಮೇಲೆ ಕ್ಲೀನಾಗಿ ಒರೆಸ್ಕೊ. ಇದು ಬಂದುಬಿಟ್ಟು ಕೋಮ್ ಸಪ್ರೇಟಾಗಿ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಬೆಲ್ಟು ಇದೆಲ್ಲ. ಸೊ ಇದು ಕೂಡ ಫುಡ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫುಡ್ಡು, ಎಷ್ಟು ವೆರೈಟೀಸ್ ಇದೆ ನೋಡಿ. ರೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. 1 ಇರೋ 2 ಇರೋ ಓಕೆ ನಡೆಯುತ್ತೆ, ಬಟ್ ಅಂದರೂ 1 ಇರೋ ಅಂದರೆ ₹100 ಜಸ್ಟ್ ಒನ್ ಪೀಸ್ ಒಂದು ಬಾಟ್ಸಿಗೆ. ಇದು ಕೂಡ ಆಗಲೇ ತೋರಿಸಿದ್ನಲ್ವಾ, ನ್ಯಾಪ್ಕಿನ್ನು ನಾಯಿಗಳಿಗೆ. ಇದು ಬಂದುಬಿಟ್ಟು ಇಲ್ಲಿ ನಾಯಿಗಳಿಗೆ ಫುಡ್ ಹಾಕೋಕಂತಾನೆ ಸಪ್ರೇಟಾಗಿರೋ ಬೌಲ್ ಇಟ್ಟಿರ್ತಾರೆ, ನೋಡ್ಬೋದು. ಇದು ಎಲ್ಲ ನಾಯಿಗಳಿಗೆ ಫುಡ್ ಹಾಕೋಕೆ ಪ್ಲೇಟ್ಸು. ಇದು ಇದು ಹೇಳಿದ್ನಲ್ವ ನ್ಯಾಪ್ಕಿನ್. ಸೊ 4 ಇರೋ 5 ಇರೋ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿನ ಆಯಿತು, 400 500. ಬಟ್ ಹಿಂಗೆ ಗೊತ್ತಾ, ಗ್ಲಾಸಿಂದಿರುತ್ತೆ, ಒಡೆದು ಬಿಡುತ್ತೆ, ಬಟ್ ಸ್ಟೀಲಿಂದ ಏನಾದರೂ ಇದ್ದರೆ ಓಕೆ, ಈ ಥರ ಇದ್ದರೆ ನಡೆಯುತ್ತೆ, 5 ಯೂರೋ ಓಕೆ, ವರ್ತ್ ಇರುತ್ತೆ. ಇದು ಕೂಡ ಟಾಯ್ಸು. ಸೊ ನಾಯಿಗಳಿಗೆ ಇಲ್ಲಿ ಟಾಯ್ಸ್ ಅಂತೂ ತುಂಬ ಕಲೆಕ್ಷನ್ ಇರುತ್ತೆ, ಇಲ್ಲಿ ನೋಡ್ಬೋದು. ಬಾಲ್ಸು, ವೆರೈಟೀಸ್ ಆಫ್ ಬಾಲ್ಸು, ಏನೇನೋ ಇಟ್ಟಿರ್ತಾರೆ. ಸೊ ನೋಡಿದ್ರಲ್ಲ ಗೈಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫಾರಿನಲ್ಲಿ ಹುಡುಗಿರ ಹ್ಯಾಂಡ್ ಬ್ಯಾಗು ಮತ್ತು ಲಕ್ಸುರಿಯಸ್ ಬ್ಯಾಗು ಯಾವ ಥರ ಇರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮಗೂ ಅದನ್ನು ನೋಡಬೇಕಂದ್ರೆ ಈಗಲೇ ಹೋಗಿ ಸಕ್ಸಸ್ ಪೆನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ತಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್. ಥ್ಯಾಂಕ್ ಯು.